ದೇವಿ, ಈ ಒಂದು ಚಿತ್ರದ ನಾಯಕಿ ಬಗ್ಗೆ ನಾವು ಮಾತಾಡಬೇಕು. ಒಬ್ಬ ನಾಯಕಿಗೆ ಇಬ್ರು ನಾಯಕರು ಅಂದ್ರೆ ಮೂರು ಜನ ಇರ್ತಾರೆ ನಾಯಕರು, ಅದರಲ್ಲಿ ಇಬ್ರು ಒಂದೇ ಹುಡುಗಿಗೆ ಕಾಳಾಕಿರ್ತಾರೆ. ಸರಿಯಾಗಿ ಹೇಳು, ಸರಿಯಾಗಿ ಹೇಳ್ತಾ ಇರೋದು. ನಮ್ಮ ಭಾಷೆಯಲ್ಲಿ ಕಾಳಾಕೋದು ಇದೆಲ್ಲ ಲೋಕಲ್ ಭಾಷೆ ಅಮ್ಮ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡು ಇರ್ತಾರೆ. ತಾವು ಸುಮ್ಮನೆ ಇದ್ರೆ ಅರ್ಥ ಆದ್ರೂ ಡೌಗಳು ಮಾಡೋದು. ಓಕೆ, ಒಟ್ಟಾರೆ ಅದೇ ಈ ಒಂದು ಚಿತ್ರದ ನಾಯಕಿ ಮೋಸ್ಟ್ ಪ್ರಾಬಬ್ಲಿ ನಮ್ಗೆ ಅನಿಸೋ ಪ್ರಕಾರ ಹೆಚ್ಚಾಗಿ ಮಹತ್ವ ಏನೂ ಇಲ್ಲ, ಆದರೂ ಕೂಡ ತುಂಬ ಅಭಿನಯ ಅಂದರೆ ಅವರು ಕಾಣಿಸ್ಕೊಂಡಿರೋ ಒಂದು ಅಷ್ಟು ಪಾರ್ಟಲ್ಲೂ ಕೂಡ ಅದ್ಭುತವಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಸಾಂಗಲ್ಲಾಗಿರ್ಬೋದು, ಸೀನಲ್ಲಾಗಿರ್ಬೋದು, ಆ ಥರ ತುಂಬ ಚೆನ್ನಾಗಿದ್ದಾರೆ. ಇನ್ನೊಂಚೂರು ಯೂಸ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಅಂತ ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಹೇಳು. ಪರ್ಫಾರ್ಮೆನ್ಸು ಎಲ್ಲವೋ ಚೆನ್ನಾಗಿದೆ, ಅಪಿಯರೆನ್ಸ್ ಅಂದರೆ ಅವರು ಸ್ಕ್ರೀನ್ ಮೇಲೆ ಇನ್ನೊಂದಷ್ಟು ಬಂದಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಗೊತ್ತಿತ್ತು ನಿಂದೇ ಅಭಿಪ್ರಾಯ. ಸರ್, ಮೂವಿ ತುಂಬಾ ಚೆನ್ನಾಗಿದೆ. ಕಿರಣ್ ಗೌಡ ಅಂತ ಹೊಸ ಆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರೆ ದಯವಿಟ್ಟು ಎಲ್ಲ ಹೋಗಿ ಮೂವಿ ನೋಡಿ. ಕೊಳ್ಳೇಗಾಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮಾಟ ಮಂತ್ರ ಎಲ್ಲ ಚೆನ್ನಾಗಿದೆ. ವೆಂಕಟೇಶ್ವರ್ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರ್ ಅದ ಗೊತ್ತಾಗಲ್ಲ, ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವೆಂಕಟೇಶ್ವರ್. ಸೂಪರ್ ಆಗಿ ಮಾಡಿದ್ದಾರೆ, ಎಲ್ಲ ಹುಡುಗರು ಮೂರು ಜನ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಸಕ್ಸಸ್ ಆಗ್ತಿದೆ, ಫಿಲಮ್ ಸಕ್ಸಸ್ ಆಗಲಿ ಅಂತ ಆಲ್ ದಿ ಬೆಸ್ಟ್. ಸಾಂಗ್ಸ್ ಆಫ್ ಫೈಟ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ವರ್ಷಬ್ರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ, ಯಶಸ್ವಿ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ, ಸೂಪರ್ ಹಿಟ್ ಫಿಲಮ್. ಡೈರೆಕ್ಷನ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ವರ್ಷಬ್ರು ಡೈರೆಕ್ಷನ್ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಸೂಪರ್ ಆಗಿದೆ. ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ ತರ ಮುಂದೆ ಚಿತ್ರ ಹೊಸ ತರ ಇದೆ, ಸೂಪರ್ ಆಗಿದೆ. ಗೌರಿ ವರ ಲಂಬೋದರ ದಾಮೋದರ ವಿಘ್ನಹರ ವಿಘ್ನೇಶ್ವರ ಯಜ್ಞೇಶ್ವರ ಅಂಕುಶಧರ ಲೋಕೇಶ್ವರ. ಓಂ ವಿಘ್ನರಾಜಾಯ, ಓಂ ಅಗ್ರ ಪೂಜಾಯ, ಓಂ ಮಹಾಯುಕ್ತಾಯ, ಚತುರಾಯ ನಮಃ. ತಂತೆ ಬರೆದು ಕರಿತೀವಿ ಗಣೇಶ, ಊರಾಗೆಲ್ಲ ನಿಂದೆ ಹಬ್ಬ ಬಂದು ನೋಡು ಗಣೇಶ. ಸಿಳ್ಳೆ ಬಡ್ದು ತಂಟೆ ಬರೆದು ಕರಿತೀವಿ ಗಣೇಶ, ಊರಾಗೆಲ್ಲ ನಿಂದೆ ಹಬ್ಬ ಬಂದು ನೋಡು ಗಣೇಶ. ಊರ್ ತುಂಬಾ ನಿನ್ನೊತ್ತು ಓಡಾಡ್ತೀವಿ, ಜೈಕಾರ ಕೂಗುತ್ತಾ ಕುಣಿದಾಡ್ತೀವಿ ಗಣೇಶ. ಗಣೇಶ ನೀನಿದ್ರೆ ಸಂತೋಷ, ಊರಲ್ಲಿ ಕೇರಿಲಿ ನೀನಿದ್ರೆ ವಿಶೇಷ ವಿಶೇಷ. ಚಿತ್ರದ ಸಂಭಾಷಣೆ, ಚಿತ್ರದ ಡೈಲಾಗ್ಸ್, ಚಿತ್ರಕ್ಕೆ ಜೀವಾಳ. ಯಾಕಂದ್ರೆ ನೇಟಿವಿಟಿನ ಯೂಸ್ ಮಾಡಿರೋದ್ರಿಂದ, ಕೋಲಾರ್ ನೇಟಿವಿಟಿಗೆ ಆ ಒಂದು ಸೊಗಡಿಗೆ ಇರುವಂತಹ ಭಾಷೆ ಏನಿದೆ ಅದೆಲ್ಲವನ್ನ ಉಪಯೋಗಿಸ್ಕೊಂಡು ಚಿತ್ರದಲ್ಲಿ ಪಿಕ್ಚರ್ನ ಉಪಯೋಗಿಸ್ಕೊಂಡು ಒಂದು ಸ್ಟೋರಿನ ಹೆಣ್ಕೊಂಡು ಹೋಗಿದ್ದಾರೆ. ಈಗ ನಾರ್ಮಲಿ ನಾವೇನು ಭಾಷೆ ಸೊಗಡು ಅಂದ್ರೆ ಮಂಡ್ಯ ಕನ್ನಡ ನೋಡಿರ್ತೀವಿ, ಮಂಗಳೂರು ಕನ್ನಡ ಸವ್ದಿರ್ತೀವಿ, ಅದಾದ್ಮೇಲೆ ಹುಬ್ಳಿ ಧಾರವಾಡ ಸ್ಟೈಲ್ ತಿಂದಿರ್ತೀವಿ. ತಿನ್ನೋದೇ ಆಗೋದ್ ಹೇಳಿದಲ್ಲಪ್ಪ, ನೋಡಿರ್ತೀವಿ ಸವ್ದಿರ್ತೀವಿ ಇಲ್ಲ ಸವಿದಿರೋದು ಹಂಗೆ. ಸೊ ಆದ್ರೆ ಈ ಪಿಕ್ಚರ್ ಅಲ್ಲಿ ಕೋಲಾರದು ಕನ್ನಡ, ಕೋಲಾರದ ಕನ್ನಡ ಏನ್ ಮಾಡಿದೀರಾ, ಕೋಲಾರಿನ ಕನ್ನಡ ಸಾರಿ, ಅದನ್ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಆ ನೇಟಿವಿಟಿಗೆ ತಕ್ಕಂತೆ ಪಿಕ್ಚರ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಕೋಲಾರಿನ ಸೊಗಡಿನ ಪಿಕ್ಚರ್ ನೋಡ್ಬೇಕಂದ್ರೆ ಈ ಮೂವಿಗೆ ಬರ್ಬೇಕು. ಹೌದು, ನನಗೂ ಕೂಡ ಇದು ಸ್ಟಾರ್ಟಿಂಗ್ ಹೋದ ತಕ್ಷಣ ತೆಲುಗು ಮಾತಾಡ್ತಾರೆ ಏನ್ ಮಾತಾಡ್ತಾರೋ ಒಂದು ಗೊತ್ತಾಗ್ಲಿಲ್ಲ, ಆದ್ರೆ ಅದು ಒಂಥರ ಕನ್ನಡ. ಆಮೇಲೆ ನನಗೆ ಗೊತ್ತಾಯ್ತು, ಓ ಇದು ಕೋಲಾರ ಸ್ಟೈಲ್ ಕನ್ನಡ, ಬಟ್ ಆ ಒಂದು ಕನ್ನಡ ಈ ತರದ ಕನ್ನಡ ಇದೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ಎಕ್ಸ್ಕ್ಯೂಸ್ ಮೀ, ಚಿನ್ನದ ಗಣಿ ಇದೆ ಪಕ್ಕದಲ್ಲಿ ನಮ್ಮೂರು. ಅದಕ್ಕೆ ಈ ತರ ಸೊಟ್ಟದ ಮೇಲೆ ಕೈ ಬಂದ್ಬಿಡ್ತೀರ ಅಪ್ಪ ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇಡೀ ಕರ್ನಾಟಕನೇ ನಮ್ದು. ಕಂಡಿದೆ ಆದ್ರೆ ಇಷ್ಟು ಬಿಲ್ಡಪ್ಪ. ಸುಂದರಿ ನೀನು ಮರೆಮಾಚಿದ ಹುಣ್ಣಿಮೆ ಏನು, ನಿನ್ನ ನಗುವೇ
ನನಗೆ ಸ್ಫೂರ್ತಿ, ಕಣ್ಣೊಳಗೆ ಕಾಂತಿಯು ನೀನೆ, ನನ್ನೊಳಗೆ ದೇವತಿ ತಾನೆ, ನಿನ್ನ ಬಲದಿಂದ ಜೀವನ ಮುಕ್ತಿ, ಅನುರಾಗದ ಸೌಗಂಧವಿ, ಅಣುವಣುವಲು ಪ್ರೀತಿಯ ಗಮನಿ, ನಿನ ಕಾಳಕ್ಕೆ ಎಂದೋ ನ ಸೆರೆಯಾದೆ, ಹಿತವಾದ ತಂಗಾಳಿಯು ನೀ, ಸವಿಯಾದ ಸೌಜನ್ಯವೇ ನೀ, ನಿನ ಅಂದಕ್ಕೆ ಇಂದು ಶರಣಾದೆ, ಶರಣಾದೆ, ಶರಣಾದೆ. ಅಪರೂಪದ ಸುಂದರಿ ನೀನು, ಮರೆ ಮಾಚಿದ ಹುಣ್ಣಿಮೆಯೇನು, ನಿನ್ನ ನಗುವೆ ನನಗೆ ಸ್ಫೂರ್ತಿ. ನಿನ್ನ ನಗುವೆ ನನಗೆ ಸ್ಫೂರ್ತಿ.